ಬಸವರಾಜ್ ಗುರುಜಿ ಮಕರ ರಾಶಿಗೆ ವಕ್ರ ಸಂಚಾರದಿಂದ ಯಾವ ರೀತಿ ಪ್ರಭಾವ ಉಂಟು ಈ ರಾಶಿಯವರಿಗೆ ಸ್ವಲ್ಪ ಮಿಶ್ರಫಲ ಅಂತ ಕ ಹೇಳ್ಬೋದು ನಾವು ಪರಿಪೂರ್ಣವಾಗಿ ಶುಭಾನೂ ಇಲ್ಲ ಅಶುಭಾನೂ ಇಲ್ಲ ಈ ರಾಶಿಯವರಿಗೆ ಈಗಾಗಲೇ ನಮಗೆಲ್ಲ ಗೊತ್ತು ಸಾಡೆ ಸಾತಿಯ ಕಡೆಯ ಭಾಗ ಕೂಡ ಇರುತ್ತೆ ಸಾಡೆ ಸಾತಿಯ ಕಡೆಯ ಭಾಗ ಕಡೆಯ ಭಾಗ ಅಂತ ಹೇಳಿದಾಗ ಸ್ವಲ್ಪ ಅದೃಷ್ಟಗಳು ಕೂಡಿ ಬರ್ತಾ ಇರುತ್ತೆ ಒಳ್ಳೆಯದಾಗ ಕೂಡ ಆಗ್ತಕ್ಕಂಥ ಸಾಧ್ಯತೆ ಸಾಡೆ ಸಾತಿಗೆ ಶನಿ ವಕ್ರಿಯಾದಾಗ ಅಷ್ಟು ಹೆಚ್ಚು ಕೆಟ್ಟ ಪರಿಣಾಮ ಕೂಡ ಇರೋದಿಲ್ಲ ಕಡಿಮೆ ಪ್ರಭಾವ ಅಂತ ಹೇಳುತ್ತೆ ಇವರಿಗೂ ಅಷ್ಟೇ ಆಕಸ್ಮಿಕವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು ಧನಲಾಭ ಆಗ್ತಕ್ಕಂಥದ್ದು ಪೆಂಡಿಂಗ್ ಇರತಕ್ಕಂಥ ಹಣ ವಾಪಸ್ ಬರ್ತಕ್ಕಂಥದ್ದು ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥದ್ದು ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ ಸಂಚಾರ ಯೋಗ ತೀರ್ಥಕ್ಷೇತ್ರಗಳನ್ನು ಭೇಟಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಧನಸ್ಥಾನ ಚೆನ್ನಾಗಿದೆ ಕುಟುಂಬ ಸ್ಥಾನ ವಾಕ್ಸ್ಥಾನ ಮುಖ್ಯವಾಗಿ ಎಲ್ಲರೂ ಕೇಳ್ತಕ್ಕಂಥದ್ದೇ ಆರೋಗ್ಯ ಇನ್ನು ಮಕರ ರಾಶಿಯವರ ಆರೋಗ್ಯದ ವಿಷಯದಲ್ಲಿ ಶುಭ ಇದೆ ಅಶುಭ ಇಲ್ಲ ಈ ರಾಶಿಯವರು ಏನಪ್ಪ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗ್ಬೋದು ಡಾಕ್ಟರ್ಸ್ ಆಗ್ಬೋದು ಪತ್ರಕರ್ತರಾಗ್ಬೋದು ಪತ್ರಿಕೋದ್ಯಮದವ್ರು ಆಗ್ಬೋದು ಮ ಮತ್ ಮಾಧ್ಯಮದವರಾಗ್ಬೋದು ಇವ್ ಮತ್ತು ರಿಯಲ್ ಎಸ್ಟೇಟ್ ಅವರಾಗ್ಬೋದು ಕಬ್ಬಿಣ ವ್ಯಾಪಾರಿಗಳಾಗ್ಬೋದು ಇವರ ವಿಷಯಗಳಲ್ಲಿ ನೋಡೋಕೆ ಹೋದಾಗ ಸ್ವಲ್ಪ ಆಕಸ್ಮಿಕವಾದ ಅದೃಷ್ಟಗಳು ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು ತಮ್ಮ ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು ಈಗಾಗಲೇ ಏನೋ ಸಂಬಳ ಇರುತ್ತೆ ಅದು ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ರೈತಾಪಿ ವರ್ಗದವ್ರಿಗೂ ಸಹ ಈ ರಾಶಿಯವರಿಗೆ ಶುಭ ಆಗುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ದ್ವಿತೀಯ ಸ್ಥಾನ ವಾಕ್ನ ಹುಷಾರಾಗಿಟ್ಕೊಳ್ಳಿ ಯಾವಾಗಲೂ ಮಾತಿನ ಶುದ್ಧಿ ಇರಬೇಕು ಮಾತಿನ ಶುದ್ಧಿಯಿಂದ ಶುಭ ಆಗುತ್ತೆ ಮಾತಿನಿಂದನೇ ಮನೆ ಕೆಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಪರಿಹಾರ ಪರಿಹಾರ ಅಂತ ಹೇಳಿದಾಗ ಅಟ್ಲೀಸ್ಟ್ ಒಂದು ಮೂರು ಶನಿವಾರ ಅಥವಾ ಒಂದು ಶನಿವಾರ ಪ್ರಾರಂಭಿಕ ಕಾಲ ಶನಿ ವಕ್ರಿ ಪ್ರಾರಂಭಿಕ ಕಾಲದಲ್ಲಿ ಶನಿಗೆ ಅಭಿಷೇಕ ಮಾಡಿಸಿದ್ದಾದರೆ ತುಂಬಾ ಒಳ್ಳೆಯದು ಅದರ ಜೊತೆಗೆ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದಂತಹ ಪದಾರ್ಥವನ್ನು ಶನಿಗೆ ನೈವೇದ್ಯವಾಗಿ ಕೊಟ್ಟಾಗ ಆ ಶನಿ ಸಂತೃಪ್ತಿಯಾಗುತ್ತೆ ಅದರಿಂದ ಶುಭ ಆಗುತ್ತೆ ಪರಿಹಾರ ಮಂತ್ರ ಪರಿಹಾರ ಮಂತ್ರ ಸಾಕ್ಷಾತ್ತು ಶನಿ ಭಗವನ್ರದ್ದೇ ಹೇಳ್ಕೋಬೇಕು ನೀಲಾಂಜನಸಮಾಭಾಸ ರವಿಪುತ್ರಂ ಯಮಾಗ್ರಜಂ ಛಾಯಾ ಸಂಭೂತಂ ತ್ವ ನಮಾಮಿ ಶನೈಶ್ಚರಂ ಈ ಮಂತ್ರವನ್ನು ಇಷ್ಟು ಕಷ್ಟ ಓಂ ಶಂ ಶನೈಶ್ಚರಾಯ ನಮಃ ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ